ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಂಡೇ ಆ್ಯಂಡ್ ಟೈಮ್ ಆಗಿದೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ನಾನು ಆಲ್ಮೋಸ್ಟ್ ಟೂ ತ್ರೀ ಡೇಸಿಂದ ಬ್ಲಾಗ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಅರ್ಧ ಮಾಡಿದಾಗ್ತದೆ ಕಂಪ್ಲೀಟಾಗಿ ಕಂಪ್ಲೀಟ್ ಡೇದು ಶೂಟ್ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಸೊ ಹಾಗಾಗಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಗ್ಲಿಮ್ಸ್ನ ನೋಡ್ಕೊಂಡು ಬಂದುಬಿಡಿ ಟು ತ್ರೀ ನಾನು ಏನು ಮಾಡಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ದೆನ್ ಫಟಾಫಟ್ ಅಂತ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಇದು ಫ್ರೈಡೆ ವ್ಲಾಗ್ ಫ್ರೈಡೆ ನಾನು ಬೇಗ ಎದ್ದು ಅಪ್ ಆಗಿ ಕೆಳಗೆ ಹೋಗಲೇ ಇಲ್ಲ ನಾನು ಅಲ್ಲೇ ಕುತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ನಾನು ಕರೆಂಟ್ ಅಫೇರ್ಸ್ ಸೆಷನ್ ನನಗೆ ಕರೆಂಟ್ ಅಫೇರ್ಸ್ನ ಓದೋಕ್ಕೆ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಷನ್ ಬೇಕು ಕೆಳಗೆ ಹೋದರೆ ಡಿಸ್ಟ್ರಾಕ್ಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಸೆಷನ್ ಅದನ್ನೇ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನನ್ನ ಬೆಡ್ನೆಲ್ಲ ಅಂತ ಕ್ಲಿಯರ್ ಮಾಡಿ ರೆಡಿಯಾಗಿ ಒನ್ ಪೀಸ್ ಪಪ್ಪಾಯನ ತಿನ್ಕೊಂಡು ತಿಂಡಿಗೆ ಅಂತ ಅಂದ್ಬಿಟ್ಟು मेट्रो स्टेशन कड़े हो इस्टिट्यूटे नान स्टार्ट मारे दो जोग्रफी सेशन ಜೋಗ್ರಫಿ ಸೆಷನ್ನ ಮುಗಿಸಿ ನಾನು ಊಟ ಮಾಡಿ ನೆಕ್ಸ್ಟ್ ವ್ಲಾಗೇ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ನಾನು ಇದು ಬಂದು ಸಂಡೇ ವ್ಲಾಗು ಸ್ಯಾಟರ್ಡೆ ಸಂಡೆ ನಾನು ಎರಡು ದಿನವೂ ಲೈಬ್ರರಿಗೆ ಹೋಗಿದ್ದೆ ಆ್ಯಂಡ್ ಎರಡು ದಿನನೂ ಎಷ್ಟು ಎಫೆಕ್ಟಿವ್ ಆಗಿ ಓದಿದೆ ಅಂತಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಅವರ್ಸ್ ಓದಿದ್ದೀನಿ ಇಟ್ ವಾಸ್ ಸೋ ಗುಡ್ ತುಂಬಾ ಹ್ಯಾಪಿ ಫೀಲ್ ಆಯಿತು ಓಕೆ ಈವನ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬರ್ತಾ ಇದ್ದೀನಿ ವಾಪಸ್ಸು ಅಂತ ಅಂದ್ಬಿಟ್ಟು ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಇದು ಇವತ್ತಿನ ವ್ಲಾಗ್ ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ ಒಳಗೆ ಎದ್ದು ಬಿಸಿನೀರ್ನ ಕುಡ್ದು ನಾನು ನನ್ನ ಫಸ್ಟ್ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಉಳಿದಿದೆ ಅಷ್ಟೇ ಸೊ ಹಾಗಾಗಿ ವಿತ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಏನನ್ನೆಲ್ಲ ಕವರ್ ಮಾಡಬೇಕು ಅಂತ ಶೆಡ್ಯೂಲ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಒಂದು ಶೆಡ್ಯೂಲ್ನ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತನೇ ಗೊತ್ತಾಗಲ್ಲ ಸುಮ್ಮನೆ ಹ್ಯಾಪಸ್ ಸರ್ಡಾಗಿ ಓದೋಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅಲ್ಟಿಮೇಟ್ಲಿ ಅಲ್ಲಿ ಎಂಡ್ ಅಪ್ ಸ್ಟ್ರೆಸ್ಸಿಂಗ್ ಮೈಸಲ್ಲಿ ಸೊ ಹಾಗಾಗಿ ಫಸ್ಟು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಯಾವತ್ತು ಅಟ್ಲೀಸ್ಟ್ ಈ ವೀಕಲ್ಲಿ ನಾನು ಎಷ್ಟು ಮುಗಿಸ್ಬೇಕು ಅಂತ ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ವಿತ್ ಮೈ ಫಸ್ಟ್ ಸೆಷನ್ ಜೋಗ್ರಫಿ ಸೆಷನ್ ಮುಗಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ನಾನು ಜೋಗ್ರಫಿ ಇಟ್ಕೊಂಡು ಮುಗಿತಾನೇ ಇಲ್ಲ ಎಷ್ಟು ಓದಿದ್ರೂ ಲೈಕ್ ಅದ್ರಲ್ಲಿ ಡಿವಿಷನ್ಸ್ ಜಾಸ್ತಿ ಇದೆ ಅಲ್ವ ಲೈಕ್ ಇಂಡಿಯನ್ ಜೋಗ್ರಫಿ ಕ್ಲೈಮೆಟಾಲಜಿ ಓಷನೋಗ್ರಫಿ ಅಂತ ನಂಗೆ ಎ ಟೈಮ್ ನನಗೆ ಒಂದೇ ಸತಿ ಓದೋದಕ್ಕಾಗಲ್ಲ ಸೊ ದಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ನ ಸ್ಪ್ಲಿಟ್ ಮಾಡ್ಕೊತೀನಿ ಸೊ ದಟ್ ಮೈಂಡ್ ಕೂಡ ಡೈವರ್ಟ್ ಆಗೋಲ್ಲ ಆ್ಯಂಡ್ ಒಂದೇ ಸಬ್ಜೆಕ್ಟ್ ಓದ್ತಿದ್ದೀವಿ ಅಂತ ಬೋರು ಕೂಡ ಆಗೋಲ್ಲ ಸೊ ಹಾಗಾಗಿ ಅದೆಲ್ಲದಕ್ಕಿಂತ ಜಾಸ್ತಿ ಜಾಸ್ತಿ ಸಬ್ಜೆಕ್ಟ್ಸ್ನ ಕವರ್ ಮಾಡ್ತಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ನ ಮುಗಿಸಿ ನಾನು ನನ್ನ ನೆಕ್ಸ್ಟ್ ಸೆಷನ್ನ ಕೂಡ ಸ್ಟಾರ್ಟ್ ಮಾಡಿದೆ ಇವತ್ತಿನ ನಾನು ಎಕಾಲಜಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ಐ ಆಮ್ ಡಿವೈಡಿಂಗ್ ದ ಸಬ್ಜೆಕ್ಟ್ಸ್ ಎಕಾಲಜಿನೂ ಅಷ್ಟೇ ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸುತ್ತೆ ಎಕಾಲಜಿ ಜಿಯೋಗ್ರಫಿ ಎರಡೂ ಇಂಟರ್ ರಿಲೇಟೆಡ್ ಸೊ ಹಾಗಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ಸೆಷನ್ನ ಮುಗಿಸಿ ಊಟ ಮಾಡಿ ಎಲ್ಲ ರೆಸ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ಫೈನಲಿ ಈವ್ನಿಂಗ್ ಸ್ವಲ್ಪ ವೆದರ್ ತುಂಬಾ ಕೋಲ್ಡ್ ಆಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಬ್ರೆಡ್ ಫಾಸ್ಟ್ ಮಾಡಿಕೊಂಡು ತಿಂದು ಮೂಡ್ ಫ್ರೆಶ್ ಅಪ್ ಮಾಡಿಕೊಂಡು ಫೈನಲ್ ಸೆಷನ್ನ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಮಾಡಿದ್ದು ಮೂರೇ ಸೆಷನ್ ಆ್ಯಂಡ್ ನಮ್ಮ ಮಮ್ಮಿ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ರು ಹಾಗಾಗಿ ಒಂದು ಸ್ವಲ್ಪ ಕೆಲಸಗಳಿದ್ವು ಆ್ಯಂಡ್ ಇದಾಗಿತ್ತು ನನ್ನ ಮೂರು ದಿನಗಳ ವ್ಲಾಗ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತು ಆ್ಯಂಡ್ ನಾನು ಸ್ವಲ್ಪ ಸ್ಲೋ ಪ್ರಾಸೆಸಲ್ಲೇ ಇದ್ದೀನಿ ಆದಷ್ಟು ಬೇಗ ಈವನ್ ಐ ವಿಲ್ ಟ್ರೈ ಟು ಸ್ಪೀಡ್ ಇನ್ ಅಪ್ ಮೈ ಪ್ರಿಪ್ರೇಷನ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಸೋ ಮಚ್